ಮುಂದಿನ ಸುದ್ದಿಯನ್ನ ನಾವು ನೋಡೋಣ. ಭಾರತದ ಪ್ರಮುಖ ಉದ್ಯಮಿ ಗೌತಮ್ ಅದಾನಿ ಅವರ ಆಸ್ತಿ ಪಾಸ್ತಿ ಬೆಳವಣಿಗೆ ಹಾಗೂ ಅವರ ಬಗ್ಗೆ ಹಿಡನ್ಬರ್ಗ್ ರಿಸರ್ಚ್ ಪ್ರಕಟಿಸಿದ ವರದಿ ವಿಚಾರಗಳು ಸಂಸತ್ನಲ್ಲಿ ಕೋಲಾಹಲವನ್ನ ಎಬ್ಬಿಸುವುದು ಇವತ್ತು ಮುಂದುವರೆದಿದೆ. ಇಂದು ಸಂಸತ್ ಅಧಿವೇಶನದಲ್ಲಿ ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅದಾನಿ ವಿಚಾರ ಕೆದಕಿ ಪ್ರಧಾನಿ ಮೋದಿ ವಿರುದ್ಧ ಟೀಕೆಗಳ ಸುರಿಮಳೆಗೆ ಇದ್ದಿದ್ರು. ಅಂದ್ರೆ ನಿನ್ನೆ ರಾಹುಲ್ ಗಾಂಧಿ ಅವರು ಒಂದು ಫೋಟೋವನ್ನು ತಗೊಬಂದಿದ್ರು 2014 2014 ಅಂದರೆ 14ಕ್ಕಿಂತ ಮುಂಚೆ ನರೇಂದ್ರ ಮೋದಿ ಗುಜರಾತ್ ಸಿ ಎಂ ಇದ್ದಾಗ ಅದಾನಿ ಜೊತೆ ಇರುವಂಥ ಒಂದು ಫೋಟೋ ತಗೊಬಂದಿದ್ರು. ಒಂದು ಕಡೆ ಕೂತ್ಕೊಂಡು ಇಬ್ಬರು ಮಾತಾಡ್ತಿರೋದು, ಮತ್ತೊಬ್ಬ ವ್ಯಕ್ತಿ ಇದ್ದರು, ಅದಷ್ಟು ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ. ಅದಾನಿ ನರೇಂದ್ರ ಮೋದಿಯವರ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ಬೆಳೆದಿರುವಂಥ ಅತಿ ದೊಡ್ಡ ವಂಚಕ ಅಂತ ವಿಪಕ್ಷದವರು ಆರೋಪಿಸ್ತಿದ್ದಾರೆ. ರಾಹುಲ್ ಗಾಂಧಿ ಸೇರಿದಂತೆ, ಕಾಂಗ್ರೆಸ್ ಸೇರಿದಂತೆ ಸಾಕಷ್ಟು ವಿಪಕ್ಷಗಳು. ಕಾರಣ 2014 ಅದಾನಿ ವಿಶ್ವದ 600ನೇ ಶ್ರೀಮಂತ, 2022 ಅಂತ್ಯದ ವೇಳೆಗೆ ಅದಾನಿ ವಿಶ್ವದ 2ನೇ ಶ್ರೀಮಂತ, 600ರಲ್ಲಿ 2ನೇ ಸಂಖ್ಯೆಯಲ್ಲಿ. ಹೀಗಾಗಿ ಅದಾನಿಯನ್ನು ಎಲ್ಲ ಈ ಏರ್ಪೋರ್ಟ್ಗಳಾಗಿರ್ಬೋದು, ಅತಿ ದೊಡ್ಡ ಪ್ರಾಜೆಕ್ಟ್ಗಳಾಗಿರ್ಬೋದು, ಅಥವಾ ಸಾರ್ವಜನಿಕ ವಲಯದಲ್ಲಿ ಹೂಡಿಕೆ ಆಗಿರ್ಬೋದು, ಎಲ್ಲವನ್ನ ಕೂಡ ಅದಾನಿಗೆ ಕೊಡೋ ಮೂಲಕ ಮೋದಿ ಬೆಳೆಸಿದ್ದಾರೆ. ದೇಶದಲ್ಲಿ ನಡೆದಿರುವಂಥ ಅತಿ ದೊಡ್ಡ ಅಕ್ರಮಗಳಲ್ಲಿ ಅದಾನಿ ಪಾತ್ರ ಇದೆ, ಅದಕ್ಕೆ ಕಾರಣ ಮೋದಿ. ರಾಹುಲ್ ಗಾಂಧಿ ಫೋಟೋ ಸಮೇತ ಮಾತಾಡಿದ್ರು. ಆ ಫೋಟೋ ಅಂದರೆ ಕುಮಾರಸ್ವಾಮಿ ಅವರು ಒಂದು BMS ಟ್ರಸ್ಟ್ ಸಂಬಂಧಪಟ್ಟಂಗೆ ಒಂದು ಫೋಟೋ ರಿಲೀಸ್ ಮಾಡಿದರು ನಿನ್ನೆ, ಯಾರು ಅಶ್ವಥ್ ನಾರಾಯಣ್ ವಿರುದ್ಧ, ಅದು ಕೂಡ ಚರ್ಚೆ ಆಗಿತ್ತು. ಅದೇ ರೀತಿ ರಾಹುಲ್ ಗಾಂಧಿ ಕೂಡ ಇವತ್ತು ಕೂಡ ಸೆಷನ್ ಅಲ್ಲಿ ಅದು ಮುಂದುವರೆದಿದೆ. ಅತೀ ದೊಡ್ಡದಾಗಿ ಗದ್ದಲ ಎಬ್ಬಿಸಿದ್ದಾರೆ ವಿಪಕ್ಷದವರು. ಪದೇ 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 ಮೋದಿ ಹೆಸರನ್ನು ಹೇಳ್ತಿರುವಾಗ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಎದ್ದು ನಿಂತ್ಕೊಂಡು ದೇಶದ ಪ್ರಧಾನಿ ಗೌರವ ಸಲ್ಲಿಸಬೇಕು, ದೇಶದ ಪ್ರಧಾನಿ ಗೌರವ ಸಲ್ಲಿಸಬೇಕು. ಹೀಗಾಗಿ ಈ ರೀತಿ ಆರೋಪಗಳು ಮಾಡೋದು ಸರಿಯಲ್ಲ ಅಂತ. ಆದರೆ ತಪ್ಪು ಮಾಡಿದ್ರೆ ಯಾರೇನಂತೆ? ಎಷ್ಟೋ ದೇಶದ ನಾಯಕರುಗಳು ಅಧ್ಯಕ್ಷರುಗಳನ್ನು ಜನರೇ ದಾರಿಯಲ್ಲಿ ಅವರ ಆಟವನ್ನು ಮುಗಿಸಿದ್ದಾರೆ. ಎಷ್ಟೋ ಜನ ಸರ್ವಾಧಿಕಾರಿಗಳಂತೆ ಮೆರೆದವರು ತಮ್ಮ ಕೆಲಸಗಳನ್ನ ನಿಲ್ಲಿಸಿದ್ದಾರೆ. ಇಲ್ಲಿ ಮೋದಿ ತಪ್ಪು ಮಾಡಿದಾರೋ, ಅದಾನಿ ತಪ್ಪು ಮಾಡಿದಾರೋ, ಯಾರು ತಪ್ಪು ಮಾಡಿದಾರೋ ಗೊತ್ತಿಲ್ಲ. ಅಥವಾ ಅದಾನಿ ನಾನೇನು ತಪ್ಪೇ ಮಾಡಿಲ್ಲ ಅಂತ ಸ್ಪಷ್ಟವಾದ ಲೆಕ್ಕಾಚಾರಗಳನ್ನ ಕೂಡ ದೇಶದ ಮುಂದೆ ಇಡ್ಬೋದು. ಅಥವಾ ಇಷ್ಟೆಲ್ಲ ಚರ್ಚೆಗಳಾಗ್ತಿರುವಾಗ ಮೋದಿ ಯಾವುದೇ ಮಾತನ್ನು ಆಡ್ತಾ ಇಲ್ಲ. ಇದು ಪ್ರತಿಪಕ್ಷಗಳಿಗೆ ಅವ್ರನ್ನ ಕೆದರಿಸ್ತಾ ಇರೋದು. ನಿಮ್ಮ ಮೇಲೆ ಆರೋಪ ಬರ್ತಾ ಇದೆ, ನೀವು ಮಾತಾಡಿದ್ರೆ BJP ಅವ್ರು ಮಾತಾಡಲ್ಲ, BJP ರಾಜ್ಯ ನಾಯಕರ ಕೂಡಗಳು ಕೂಡ ಅಷ್ಟೇ, ಎಷ್ಟೇ ಆರೋಪಗಳು ಬಂದರೂ ಮಾತಾಡಲ್ಲ. ಬಟ್ ಅವೆಲ್ಲವನ್ನು ಮೀರಿ ಅದನ್ನು ಹೇಗೆ ಸೈಲೆಂಟ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಬಟ್ ನೋಡಬೇಕು, ಸಂಸತ್ತಲ್ಲಿ ಇವತ್ತು ಕೂಡ ಅತಿ ದೊಡ್ಡ ಚರ್ಚೆ ಆಗಿರೋವಂಥ ವಿಚಾರ ಇದು.